ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ಸುನಿಲ್ ಮಾತುಕತೆ ನಡೆಸಿದ್ದಾರೆ ನೋಡೋಣ ಮುಖ್ಯಮಂತ್ರಿಗಳಂತ ಡಿಕೆ ಶಿವಕುಮಾರ್ ಬಂದು ನೇರವಾಗಿ ಅವರನ್ನು ಮಾತಾಡ್ತೀನಿ ಸರ್ ಈಗ ಅಕ್ಕಿ ಬದಲು ಹಣವನ್ನು ಕೊಡಬೇಕು ನಿರ್ಧಾರ ಮಾಡಿದ್ರು ಅಂತ ಕ್ಯಾಬಿನೆಟ್ ಅಲ್ಲಿ ಅಲ್ಲಿ ಹೇಳ್ತಾರೆ ನಡಿ ಅವರು ಹೇಳಿದ್ರು ಸರ್ ಈಗ ಅವರಷ್ಟೇ ಹೇಳಿದ್ದಾರೆ ನೀವು ರಾಜ್ಯದ ಉಪಮುಖ್ಯಮಂತ್ರಿಗಳು ಸಿ ಬಿಜೆಪಿ ಸರ್ಕಾರ ಕೇಂದ್ರ ಸರ್ಕಾರ ಬಡವರ ವಿರೋಧಿ ಸರ್ಕಾರ ಅಂತ ಪ್ರೂವ್ ಆಗೋಯ್ತು ಏನು ಹಕ್ಕಿನ ಪ್ರೊಕ್ಯೂರ್ ಮಾಡಂತ ಅಧಿಕಾರ ಅವರಿಗಿದೆ ನಮಗಿದ್ರೆ ನಾವೇ ಮಾಡ್ತಿದ್ದೋ ಈಗ ಮುಂದಕ್ಕೆ ಕೊನೆಗೆ ನಾವು ಮಾಡ್ತೀವಿ ಅದು ಬೇರೆ ವಿಚಾರ ಈಗ ಸದ್ಯಕ್ಕೆ ಏನು ಮಾತಿದೆ ಆ ಮಾತನ್ನ ನಾವು ಉಳಿಸ್ಕೊಳ್ತೇವೆ ನೇರವಾಗಿ ಸೋ ಅದಕ್ಕೆ ಕೆಲವು ಕಡೆ ಎಲ್ಲ ಹಕ್ಕಿ ಕೊಡ್ಲಿಕ್ಕೆ ಬದ್ರಾಗಿದ್ದಾರೆ ಬಟ್ ಅವರು ಕೆಲವರು 1 ತಿಂಗಳು ಕೊಡ್ತೀವಿ ಅಂತಾರೆ 3 ತಿಂಗಳು ಕೊಡ್ತೀವಿ 6 ತಿಂಗಳು ಕೊಡ್ತೀವಿ ಅಂತ ಅಲ್ಲಿವರೆಗೂ ಈಗ ನಮ್ಮ ಕ್ಯಾಬಿನೆಟ್ ಏನು ತೀರ್ಮಾನ ಮಾಡಿದೆ ಇದನ್ನ ಮಂತ್ರಿಗಳು ತಿಳಿಸುತ್ತಾರೆ ಸರ್ ಉದ್ದೇಶಪೂರ್ವಕವಾಗಿ ಬಿಜೆಪಿ ಈಗ ರಾಜಕೀಯ ಮಾಡ್ತಿದೆ ಅಂತೀರಾ ಅಕ್ಕಿ ವಿಚಾರದಲ್ಲಿ ಅಕ್ಕಿ ವಿಚಾರ ರಾಜಕೀಯ ನಡೆಯುತ್ತಿದೆ ಅಂತೀರಾ ಬಿಜೆಪಿ ಏನಾರು ಮಾಡಿ ನಾವು ಕೊಟ್ಟಿರುವಂತ ಗ್ಯಾರಂಟಿಗಳನ್ನು ಫೇಲ್ ಮಾಡಬೇಕು ಅಂತ ನಾವು ಕೊಟ್ಟಿರುವಂತ ಗ್ಯಾರಂಟಿನ ನಾವು ಉಳಿಸಿಕೊಳ್ಳಬೇಕು ಅಂತ ಇದೆ ನಮಗೂ ಅವರಿಗೂ ಇರುತ್ತೆ ಅಕ್ಕಿಯ ವಿಚಾರ ಅಕ್ಕಿನ ಸಾಮಾನ್ಯ ಬಡವರ ತಗೊಳ್ಳುವಂತದ್ದು ಅಂತವರಿಗೆ ಈ ರೀತಿಯ ಮಾಡ್ತಾರೆ ಎಷ್ಟು ಸರಿ ಅಂತ ಹೇಳಿ ಬಡವರ ವಿರೋಧಿ ಸರ್ಕಾರ ಬಿಜೆಪಿ ಅದಕ್ಕೆ ಅವರನ್ನ ಮನೆಯಲ್ಲಿ ಕುಡಿಸಿರೋದು ನೀವು ಕೂಡ ಹೋರಾಟ ಕೂಡ ಮಾಡಿದ್ರಿ ಲಾಸ್ಟ್ ಟೈಮ್ ಒಂದು 15 ವಾರಗಳ ಹಿಂದೆ ಖಂಡಿತ ಈ ಮುಂದಕ್ಕೆ ನೋಡೋಣ ಅಲ್ಲಿವರೆಗೂ ಪ್ರೊಕ್ಯೂರ್ಮೆಂಟ್ ಮಾಡಕ್ಕೆ ಶುರು ಮಾಡ್ತೀವಿ ಅದನ್ನ ಡೀಟೇಲ್ ಯಾವ ರೀತಿ ಪ್ರೊಕ್ಯೂರ್ಮೆಂಟ್ ಮಾಡ್ತಾರೆ ಯಾಕಂದ್ರೆ ಒಂದ ದಿನಕ್ಕೆ ಅಕ್ಕಿ ಬೆಳೆಯಕಾಗಲ್ಲ ಭತ್ತ ಬೆಳೆಯಕಾಗಲ್ಲ ಅದಕ್ಕೆ ಒಂದು ಯೋಜನೆನೇ ತಯಾರು ಮಾಡ್ತೀವಿ ಇದಿಷ್ಟು ಡಿಕೆ ಶಿವಕುಮಾರ್ ಅವರ ಮತ ಯಾಕಂದ್ರೆ ಇದು ಬಡವರ ವಿರೋಧಿ ಅಂತ ಬಿಜೆಪಿ ಸರ್ಕಾರ ಉದ್ದೇಶಪೂರ್ವಕವಾಗಿ